ವಿಷಯದ ಮಾತು ನಮ್ಮ ಅಲ್ಲೈನ್ ಸಮಿತಿಯ ಮರ್ಕಜುಲ್ದಾದ ಅಧ್ಯಕ್ಷರಾದ ಅಬ್ದುಲ್ ರಜಾಕ್ ಹಾಜಿ ಅವರು ಹೇಳುವ ಮೂಲಕ ಈ ಕಾರ್ಯಕ್ರಮ ಕೊನೆಗೊಳ್ಳುತ್ತದೆ. ಆಮೇಲೆ ನಮ್ಮ ಮೆಹ್ಫಿಲ್ ಕಾದ್ರಿಯ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಅದರ ಜೊತೆಯಲ್ಲಿ ಇನ್ನೊಬ್ಬ ವಿಶಿಷ್ಟ ಅತಿಥಿ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಕರ್ನಾಟಕ ಕಲ್ಚರಲ್ ಫೌಂಡೇಶನ್ KCFನ ಸೌದಿ ಅರೇಬಿಯಾ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಫಾರೂಕ್ ಕಾಟಿಪಲ್ಲ ಅವರನ್ನು ಕೂಡ ಸ್ವಾಗತಿಸ್ತೇನೆ. السلام عليكم ورحمه الله وبركاته الحمد لله رب العالمين اللهم صل على سيدنا محمد وعلى ال سيدنا محمد ವೇದಿಕೆಯಲ್ಲಿ ಇರುವಂತಹ ಸಾಧಕರೇ ಹಾಗೂ ಉಲಮಾಗಳೇ ಹಾಗೂ ನನ್ನ ವಿದೇಶದ ಪ್ರತಿನಿಧಿಗಳೇ, ಸಾಧಾರಣ 20 ವರ್ಷಕ್ಕೆ ಮುಂಚೆ ಉಸ್ಮಾನ್ ಹಾಜಿ ಮಿತ್ತೂರ್ ಹಾಗೂ ತಾಜುಲ್ ಉಲಮಾ ತಂಗಲ್ರವರು ಮದೀನದಲ್ಲಿ ಟೂರು ಹಜ್ ಟೂರ್ ಪ್ರವಾಸದ ಸಮಯದಲ್ಲಿಯೇ ನಮಗೆ ಪರಿಚಯ ಇದೆ. ಆ ಪರಿಚಯದಿಂದಲೇ ಈಗ ತಾನೇ ಒಂದೆರಡು ದಿವಸ ಮುಂಚೆ ಜೈನ್ ವ್ಯವಸ್ಥಾದರವರು ನನಗೆ ಭೇಟಿಯಾದಾಗ ಈ ಥರ ನಾವೊಂದು ಉಸ್ಮಾನ್ ಹಾಜಿ ಸಂಸ್ಕರಣಾ ಸಮಾವೇಶ ಇಟ್ಟಿದ್ದೇವೆ ಹಾಗೂ ಪೋಸ್ಟ್ ತಂಗಲವ್ರದ್ದು ಕೂಡ ಬರಬೇಕಂತ ಹೇಳಿದಾಗ ಆ ಉಸ್ಮಾನ್ ಹಾಜಿ ಅವರ ಮೇಲಿರುವಂತಹ ಆ ಒಂದು ಪ್ರೀತಿಯಿಂದ ಖಂಡಿತವಾಗಿ ನಾ ಬಂದಿದ್ದೇನೆ. ಅಲ್ಹಮ್ದುಲಿಲ್ಲಾಹ್ ಅಂತಹ ಉಮರಾಗಲು ಇನ್ನು ನಮಗೆ ದಕ್ಷಿಣ ಭಾರತದ ಇಡೀ ಭಾರತದಲ್ಲಿ ಸಿಗಲಿಕ್ಕಿಲ್ಲ. ಉಲಮಾಗಲು ಅದೇ ಥರ ನಮ್ಮ ತಾಜಲ್ ಉಲಮಾರವರು, ಅದೇ ಥರ ಪೋಸ್ಟ್ ತಂಗಲ್ರವರು, ಅದೇ ತರಹ ಎಮ್ಮ ಉಸ್ತಾದ್ರವರು ಎಲ್ಲರೂ ನಮ್ಮಿಂದ ಕಣ್ಮರೆ ಆದಾಗ ತುಂಬ ದುಃಖದಂಥ ವಿಷಯ ಆಗುತ್ತದೆ. ಅಲ್ಲಾಹು ಸುಬ್ಹಾನಹು ತಾಲಾ ಅಂತಹ ಉಲಮಾ ಹಾಗೂ ಉಮರಾಗಲನ್ನು ಜನ್ನಾತ್ ಫಿರ್ದೌಸ್ ಎಂಬ ಸ್ವರ್ಗದಲ್ಲಿ ಅವರನ್ನು ನಮ್ಮನ್ನು ಒಂದುಗೂಡಿಸಲೆಂದು ಪ್ರಾರ್ಥಿಸುತ್ತಾ ನನ್ನ ಎರಡು ಮಾತುಗಳನ್ನು ಇಲ್ಲಿ ಕೊನೆಗೊಳಿಸ್ತೇನೆ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು.